Hi, I am Kaviraj from scoringtarget.com. In today's session, we are going to conduct a quiz on the lesson Narayanpur Incident for SSLC students presented by Kaviraj Jidage. ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ಬರ್ತಕ್ಕಂತ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂತ ಪಾಠದಿಂದ ನಾವು ಕ್ವಿಜ್ ಅನ್ನು ಮಾಡ್ತಾ ಇದ್ದೀವಿ ಸೋ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂತ ಪಾಠ ತುಂಬಾ ಒಂದು ಪ್ಯಾಟ್ರಿಯಾಟಿಕ್ ಒಂದು ಫಿಲ್ಮ್ ಒಂದು ನಾವು ಒಂದು ಲೆಸನ್ ಅಂತಾನೆ ಹೇಳಬಹುದು ಸೋ ಈ ಪಾಠದಿಂದ ಪ್ರಶ್ನೆಗಳು ತುಂಬಾನೇ ಈಜಿ ಆಗಿರುತ್ತೆ ಯಾವುದೇ ಕನ್ಫ್ಯೂಸ್ ಆಗ್ತಕ್ಕಂತ ಪ್ರಶ್ನೆಗಳು ಇರೋದಿಲ್ಲ ಯಾಕಂದ್ರೆ ಈ ಪಾಠದಿಂದ ನೇರವಾದ ಪ್ರಶ್ನೆಗಳು ಜಾಸ್ತಿ ಕೇಳ್ತಕ್ಕಂತದ್ದು ಇರೋದರಿಂದ ಇವತ್ತಿನ ಕ್ವಿಜ್ ಅಲ್ಲಿ 20 ಪ್ರಶ್ನೆಗಳಿವೆ ಸೋ ಕ್ವಿಜ್ ಅನ್ನು ಕೊನೆವರೆಗೂ ನೋಡಿ ಈಗಾಗಲೇ ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಎಲ್ಲ ಪಾಠಗಳ ಮೇಲೆ ಮತ್ತು ಎಲ್ಲ ಪೋಯಮ್ಗಳ ಮೇಲೆ ಮತ್ತು ಗ್ರಾಮರ್ಗಳ ಮೇಲೆ ಸಾಕಷ್ಟು ಕ್ವಿಜ್ ವಿಡಿಯೋಗಳನ್ನು ಮಾಡಿದ್ದೀನಿ ಆ ಎಲ್ಲ ವಿಡಿಯೋಗಳನ್ನು ನೋಡಬೇಕಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಬಹುದು ಜೊತೆಗೆ ನಾನು ಪ್ರತಿಯೊಂದು ನೋಟ್ಸ್ಗಳನ್ನು PDF ನೋಟ್ಸ್ಗಳನ್ನು ನಾನು Telegram ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೋ Telegram ಗ್ರೂಪ್ ಗೆ ಜಾಯಿನ್ ಆಗಬೇಕಂದ್ರೆ ಆ Telegram ಗ್ರೂಪ್ ಲಿಂಕ್ ಅನ್ನು ಕೂಡ ಕಾಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ ನೋಡಬಹುದು ಸೋ ಆ ಕಾಮೆಂಟ್ ಅಲ್ಲಿ ಟಾಪ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಸರ್ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ತಾ ಇಲ್ಲ ಅಂತ ನೀವು ಮೊದಲು ಮೊಬೈಲಲ್ಲಿ ನಿಮ್ಮ ಟೆಲಿಗ್ರಾಮ್ ಒಂದು ಆ್ಯಪನ್ನು ಪ್ಲೇಸ್ಟೋರ್ದಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆವಾಗ ಮಾತ್ರ ನೀವು ಜಾಯಿನ್ ಆಗ್ಬೋದು ಓಕೆ ಈಗ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂಥ ಪಾಠದಿಂದ ಕ್ವಿಜನ್ನು ಪ್ರಾರಂಭ ಮಾಡೋಣ ಸೊ ಮೊದಲನೇ ಪ್ರಶ್ನೆ ಇನ್ ವಿಚ್ ಇಯರ್ ವಾಸ್ ನಾರಾಯಣಪುರ ಇನ್ಸಿಡೆಂಟ್ ಹ್ಯಾಪನ್ಡ್ ಅಂದರೆ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂಥ ಪಾಠದ ಒಂದು ಘಟನೆ ಯಾವಾಗ ಸಂಭವಿಸಿದ್ದು ಅಂತ ಆಪ್ಷನ್ ಎ 1919 ಆಪ್ಷನ್ ಬಿ 1857 ಆಪ್ಷನ್ ಸಿ 1942 ಆಪ್ಷನ್ ಡಿ 1947 ಓಕೆ ಈಗ ನಮ್ಮ ಕೌಂಟ್ ಡೌನ್ ಪ್ರಾರಂಭ ಮಾಡೋಣ 10 ಸೆಕೆಂಡಲ್ಲಿ ಸರಿಯಾದ ಉತ್ತರವನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಎಷ್ಟು ಸರಿ ಉತ್ತರ ಕೊಡ್ತಾಯಿದ್ದೀರಾ ಎಷ್ಟು ತಪ್ಪಾಗ್ತೀವಿ ಅಂತ ನೋಟಲ್ಲಿ ನೋಟ್ಬುಕ್ಕಲ್ಲಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಕ್ವಿಜ್ನ ಕೊನೆಯಲ್ಲಿ ನಿಮ್ಮ ಸ್ಕೋರನ್ನು ತಿಳಿಸಿ ಓಕೆ ನಮ್ಮ ಸಮಯ ಮುಗಿದಿದೆ ಈ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂಥ ಘಟನೆ ಸಂಭವಿಸಿದ್ದು ಯಾವಾಗ ಅಂತ ಇದೆ ಸೊ ಉತ್ತರ ನೋಡೋಣ ಯಾವ ಆಪ್ಷನ್ಸ್ನ ಕಲರ್ ಗ್ರೀನ್ ಆಗುತ್ತೆ ನೋಡಿ ಓಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1942 1942 ಈ ಘಟನೆ ಸಂಭವಿಸಿತ್ತು ಕ್ವಶನ್ ನಂಬರ್ 2 ಹೂ ವಾಸ್ ಅರೆಸ್ಟೆಡ್ ಇನ್ ದಿ ನಾರಾಯಣಪುರ ಇನ್ಸಿಡೆಂಟ್ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂಥ ಪಾಠದಲ್ಲಿ ಯಾರನ್ನು ಅರೆಸ್ಟ್ ಮಾಡಲಾಯಿತು ಯಾರನ್ನು ಬಂಧಿಸಲಾಯಿತು ಅಂತ ಆಪ್ಷನ್ ಎ ಅ ಟೀಚರ್ ಆಪ್ಷನ್ ಬಿ ಅ ಸ್ಟೂಡೆಂಟ್ ಆಪ್ಷನ್ ಸಿ ಮೋಹನ್ ಆಪ್ಷನ್ ಡಿ ಸುಮನ್ ನೋಡಿ ಈ ಪಾಠದಲ್ಲಿ ಯಾರನ್ನು ಅರೆಸ್ಟ್ ಮಾಡಿದ್ರು ಅಂತ ನಿಮಗೆ ಪ್ರಶ್ನೆ ಕೇಳ್ತಿದೆ ಸೊ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದೆ ದಿಸ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಈ ಪಾಠದ್ದು ಓಕೆ ನಿಮ್ಮ ಸಮಯ ಮುಗ್ತಾ ಇದೆ ಮಕ್ಕಳೇ ನಾವೀಗ ಸರಿಯಾದ ಉತ್ತರ ಕಡೆ ಹೋಗ್ತಾ ಇದ್ದೀವಿ ವೆರಿ ಗುಡ್ ಆಪ್ಷನ್ ಎ ಟೀಚರ್ ಒಬ್ಬ ಶಿಕ್ಷಕರನಲ್ಲಿ ಅರೆಸ್ಟ್ ಮಾಡಿದ್ರು ಕ್ವೆಶನ್ 3 ವಾಟ್ ಈಸ್ ದ ಏಜ್ ಆಫ್ ಮೋಹನ್ ಮೋಹನನ ವಯಸ್ಸೆಷ್ಟು ಆಪ್ಷನ್ ಎ 18 ಬಿ 19 ಸಿ 20 ಡಿ 21 ಓಕೆ 10 ಸೆಕೆಂಡ್ ಒಳಗಾಗಿ ನೀವು ಸರಿ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಕೇವಲ ಆಪ್ಷನ್ಸನ್ನು ಮಾತ್ರ ಕಾಮೆಂಟಲ್ಲಿ ಟೈಪ್ ಮಾಡಿ ಜೊತೆಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತಕ್ಕಂಥ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಇಲ್ಲಿ ಮೋಹನ್ನ ವಯಸ್ಸು ಎಷ್ಟು ಅಂತ ಕೇಳ್ತದೆ ನೋಡೋಣ ಉತ್ತರ ಎಸ್ ಯಾವುದಿದೆ ಎಸ್ ವೆರಿ ಗುಡ್ ಆಪ್ಷನ್ ಎ 18 ಮೋಹನ್ನ ವಯಸ್ಸು 18 ಕ್ವೆಶನ್ ನಂಬರ್ 4 ಹೂ ಅಕ್ಸೆಪ್ಟೆಡ್ ದ್ಯಾಟ್ ದೇ ಹ್ಯಾಡ್ ದಿ ಸೈಕ್ಲೋಸ್ಟೈಲಿಂಗ್ ಮಷಿನ್ ಇದೆ ಅಂತ ಯಾರು ಒಪ್ಕೊಂಡ್ರು ಅಂದರೆ ಪಾಟೀಲ್ ಅವರು ಮನೆಗೆ ಬಂದಿದ್ದಾರಲ್ವ ಸೊ ಮನೆಗೆ ಬಂದಾಗ ಮಷಿನ್ ಇಲ್ಲ ಅಂತ ಹೇಳ್ತಾರೆ ಬಟ್ ಯಾರು ಒಪ್ಕೊಂಡ್ರು ಇದೆ ಅಂತ ಆಪ್ಷನ್ ಎ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಆಪ್ಷನ್ ಬಿ ಅಮ್ಮ ಆಪ್ಷನ್ ಸಿ ಸುಮನ್ ಆಪ್ಷನ್ ಡಿ ಮೋಹನ್ ಓಕೆ ನಿಮ್ಮ ಸಮಯ ಪ್ರಾರಂಭ ಆಗಿದೆ ಆದಷ್ಟು ಬೇಗ ಉತ್ತರಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ನೀವು ಎಷ್ಟು ಸ್ಪೀಡಾಗಿ ಆನ್ಸರ್ಗಳನ್ನು ಫೈಂಡ್ಔಟ್ ಮಾಡ್ತಿರೋ ನಿಮ್ಮ ಎಕ್ಸಾಮಲ್ಲಿ ಕೂಡ ಟೈಮ್ ಸೇವ್ ಆಗುತ್ತೆ ಯಾಕಂದರೆ 120 ಕ್ವಶನ್ಸ್ ಇರುತ್ತೆ 120 ಕ್ವಶನ್ ಎಲ್ಲ ಉತ್ತರವನ್ನು ನೋಡ್ಕೋಬೇಕಾಗುತ್ತೆ ಮತ್ತು OMR ಶೀಟಲ್ಲಿ ಶೇಡ್ ಮಾಡಬೇಕಾಗುತ್ತೆ ಟೈಮ್ ಹೋಗುತ್ತೆ ತುಂಬಾ ಅದಕ್ಕಾಗಿ ಸ್ಪೀಡಾಗಿ ಆನ್ಸರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಈಗ ಸರಿ ಉತ್ತರ ಕಡೆ ಹೋಗ್ತಾ ಇದ್ದೀವಿ ಆಪ್ಷನ್ ಬಿ ಅಮ್ಮ ಇಲ್ಲಿ ಅಮ್ಮ ಅವರು ಹೇಳ್ತಾರೆ ಏನಂತ ಸೈಕ್ಲೋಸ್ಟೈಲಿಂಗ್ ಮಷಿನ್ ಇದೆ ಅಂತ ಕ್ವೆಶನ್ ನಂಬರ್ 5 ವೇರ್ ವಾಸ್ ದ ಸೈಕ್ಲೋಸ್ಟೈಲಿಂಗ್ ಮಷಿನ್ kept. Kept ಅಂದರೆ ಇಡಲಾಯಿತು ಅಂದರೆ ಈ ಸೈಕ್ಲೋ ಸ್ಟೈಲಿಂಗ್ ಮಷೀನ್ ಅನ್ನು ಎಲ್ಲಿ ಇಟ್ಟಿದ್ರು ಅಂತ ಎಲ್ಲಿ ಬಚ್ಚಿಟ್ಟಿದ್ರು ಆಪ್ಷನ್ ಎ ರೆಸ್ಟ್ ರೂಮ್ ಆಪ್ಷನ್ ಬಿ ಸ್ಟಡಿ ರೂಮ್ ಆಪ್ಷನ್ ಸಿ ಇನ್ ದ ಹಾಲ್ ಆಪ್ಷನ್ ಡಿ ಪೂಜಾ ರೂಮ್ ತುಂಬ ಈಸಿಯಾದ ಪ್ರಶ್ನೆ ಇದೆ ಮ್ಯಾಕ್ಸಿಮಮ್ ಎಲ್ಲರೂ ಸರಿ ಉತ್ತರ ಕೊಡ್ಬೋದು ಅನ್ಕೋತೀನಿ ಕಾಮೆಂಟಲ್ಲಿ ಕೂಡ ನೋಡ್ತಾ ಇದ್ದೀನಿ ಸಾಕಷ್ಟು ವಿದ್ಯಾರ್ಥಿಗಳಾಗಿ ಸರಿ ಉತ್ತರವನ್ನು ಕೊಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ತುಂಬ ಸ್ಪೀಡಾಗಿ ಉತ್ತರಗಳು ಬರ್ತಾ ಇವೆ ವೆರಿ ಗುಡ್ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ನಾವೀಗ ಉತ್ತರ ನೋಡೋಣ ಸರಿಯಾದ ಉತ್ತರ ಇದೆ ಆಪ್ಷನ್ ಡಿ ಪೂಜಾ ರೂಮ್ ಸೊ ಪೂಜಾ ರೂಮಲ್ಲಿ ಸೈಕಲ್ ಸ್ಟೈರಿಂಗ್ ಮಷೀನನ್ನು ಬಚ್ಚಿಟ್ಟಿದ್ದರು ಕ್ವಶನ್ 6 ಹೂ ಈಸ್ ದ ಆಥರ್ ಆಫ್ ನಾರಾಯಣಪುರ್ ಇನ್ಸಿಡೆಂಟ್ ನಾರಾಯಣಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಪಾಠದ ಲೇಖಕರು ಯಾರು ಅಂತ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕಾಮೆಂಟಲ್ಲಿ ಕೇಳ್ತಿದ್ದರು ಸರ್ ನಾವು ಕವಿ ಪರಿಚಯವನ್ನು ಓದ್ಕೋಬೇಕಾ ಅಂತ ಸೊ ಕವಿ ಪರಿಚಯ ಓದೋದು ಬೇಕಾಗಿಲ್ಲ ಬಟ್ ಯಾವ ಪಾಠ ಯಾವ ಪದ್ಯ ಯಾರು ಬರೆದಿದ್ದಾರೆ ಅಂತ ಲೇಖಕರ ಹೆಸರು ಮಾತ್ರ ನೆನಪಿಟ್ಕೋಬೇಕಾಗುತ್ತೆ ಯಾಕಂದರೆ ಎಕ್ಸಾಮ್ಗಳಲ್ಲಿ ಅದು ಕೂಡ ಪ್ರಶ್ನೆಗೆ ಬರ್ಬೋದು ಬಟ್ ಕವಿ ಪರಿಚಯ ಕಂಪ್ಲೀಟಾಗಿ ಕೇಳೋದಿಲ್ಲ ಕವಿಯಲ್ಲಿ ಹುಟ್ಟಿದ್ರು ಅವರು ಬರೆದಂಥ ಪುಸ್ತಕ ಅವರ ತಂದೆ ತಾಯಿ ಹೆಸರು ಈ ಥರ ಯಾವುದೂ ಕೇಳೋದಿಲ್ಲ ಕೇವಲ ರೈಟರ್ ಹೆಸರು ನೆನಪಿದ್ದರೆ ಸಾಕು ಇಲ್ಲಿ ನಾರಾಯಣಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಪಾಠವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳ್ತಾ ಇದೆ ಆಪ್ಷನ್ ಎ ಡಿ ಕೆ ಡೋಲ್ಮಾ ಆಪ್ಷನ್ ಬಿ ಶಶಿ ದೇಶಪಾಂಡೆ ಆಪ್ಷನ್ ಸಿ ಮೆಹಾ ಮಾತೂರ್ ಆಪ್ಷನ್ ಡಿ ರಸ್ಕಿನ್ ಬಾಂಡ್ ನಿಮ್ಮ ಕೌಂಟ್ ಡೌನ್ ಪ್ರಾರಂಭ ಆಗಿದೆ 7, 6, 5 ಬೇಗ ಉತ್ತರಗಳು ಬರಲಿ 3, 2, 0 ಓ ಮೈ ಗಾಡ್ ನಾನು ತುಂಬ ಸ್ಪೀಡಾಗಿ ಓದ್ತಾ ಇದ್ದೀನಿ ಕೌಂಟ್ ಡೌನ್ ಅಲ್ವಾ ನೋಡೋಣ ಉತ್ತರ ಏನಿದೆ ಸರಿ ಉತ್ತರ ಹೋ ವೆರಿ ಗುಡ್ ಆಪ್ಷನ್ ಬಿ ಶಶಿ ದೇಶಪಾಂಡೆ ಅವರು ಈ ಪಾಠವನ್ನು ಬರೆದಿದ್ದಾರೆ ಕ್ವೆಶ್ಚನ್ 7 ಹೂ ವಾಸ್ ಕಾಲ್ಡ್ ಬಾಯ್ ಬಾಬು ಟು ಗೋ ಔಟ್ ಆಫ್ ಹೋಮ್ ಮನೆ ಹೊರಗಡೆ ನೋಡ್ಕೊಂಡು ಬರೋಣ ಬಾ ಅಂತ ಬಾಬುಗೆ ಯಾರು ಕರೆದ್ರು ಅಂತ ಅಂದರೆ ಹೊರಗಡೆ ವಿದ್ಯಾರ್ಥಿಗಳೆಲ್ಲ ಚಳವಳಿ ಮಾಡ್ತಾಯಿದ್ರು ಸೊ ಆ ಸೌಂಡನ್ನು ಕೇಳಿ ಬಾಬುಗೆ ಬಾ ಹೋಗೋಣ ಅಂತ ಕರೀತಾರಲ್ಲ ಹೊರಗಡೆ ಸೊ ಬಾಬುಗೆ ಯಾರು ಕರೆದ್ರು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಅಮ್ಮ ಆಪ್ಷನ್ ಬಿ ಮೋಹನ್ ಸಿ ಮಂಜು ಡಿ ಸುಮನ್ ನೋಡಿ ತುಂಬ ಪ್ರಶ್ನೆ ಈಜಿಯಾಗಿದೆ ನಾನು ನನಗಾಗಲೇ ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಆ್ಯಕ್ಚುಲಿ ಕನ್ನಡದಲ್ಲಿ ಹೇಳಬಾರ್ದು ಬಟ್ ನಾನು ಕನ್ನಡದ ಯಾಕೆ ಹೇಳ್ತೀನಿ ಅಂದರೆ ಪ್ರಶ್ನೆಗಳು ಅರ್ಥ ಆಗಲಿ ಅಂತ ಓಕೆ ಓಕೆ ಸರಿ ಸರಿ ಉತ್ತರ ಬರ್ತಾಯಿವೆ ವೆರಿ ಗುಡ್ ವೆರಿ ಗುಡ್ ಹಾಗೆ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಎಲ್ಲರೂ ಕೂಡ ಒಂದು ಬಾರಿ ಪಟ್ಟತ್ರ ಲೈಕ್ ಮಾಡಿ ನೋಡೋಣ ನೋಡೋಣ ಉತ್ತರ ಏನಿದೆ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಸಿ ಮಂಜು ಮಂಜು ಮಂಜುಳಾ ಮಂಜುಳಾ ಅಂತ ಕೊಟ್ಟಿಲ್ಲ ಬಟ್ ಮಂಜು ಇಸ್ ಎ ಗರ್ಲ್ ಅಂತ ಈ ಪಾಠದಲ್ಲಿ ಹೌದಾ ಮಂಜು ಹೇಳ್ತಾಳೆ ಮಂಜು ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 8 ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್ ಇಲ್ಲಿ ಮಾರ್ಚಿಂಗ್ ಅಂದ್ರೇನು ಚಳುವಳಿ ಮಾಡೋದು ಸ್ಟ್ರೈಕ್ ಮಾಡೋದು ಅಂತ ವಿದ್ಯಾರ್ಥಿಗಳೆಲ್ಲ ಯಾಕೆ ಚಳುವಳಿಯನ್ನು ಮಾಡ್ತಾಯಿದ್ರು ಆಪ್ಷನ್ ಎ ಅ ಸ್ಟೂಡೆಂಟ್ ವಾಸ್ ಅರೆಸ್ಟೆಡ್ ಒಬ್ಬ ವಿದ್ಯಾರ್ಥಿಯನ್ನು ಬಂಧಿಸಲಾಗಿತ್ತು ಆಪ್ಷನ್ ಬಿ ಟು ಸ್ಟಾರ್ಟ್ ಅ ನ್ಯೂ ಸ್ಕೂಲ್ ಹೊಸ ಶಾಲೆಯನ್ನು ಪ್ರಾರಂಭ ಮಾಡಿ ಅಂತ ಆಪ್ಷನ್ ಸಿ ಅ ಟೀಚರ್ ವಾಸ್ ಅರೆಸ್ಟೆಡ್ ಒಬ್ಬ ಶಿಕ್ಷಕರನ್ನು ಬಂಧಿಸಲಾಗಿತ್ತು ಆಪ್ಷನ್ ಡಿ ನನ್ ಆಫ್ ದೀಸ್ ಮೇಲಿನ ಯಾವುದೂ ಸರಿ ಇಲ್ಲ ಎ ಬಿ ಸಿ ಸರಿ ಇಲ್ಲ ಅಂದಾಗ ಮಾತ್ರ ನಾವು ಡಿ ಅನ್ನು ಟಿಕ್ ಮಾಡಬೇಕಾಗುತ್ತೆ ಓಕೆ ನಮ್ಮ ಕೌಂಟನ್ನು ಪ್ರಾರಂಭ ಆಗ್ತಿದೆ ಬೇಗ ಉತ್ತರಗಳನ್ನು ಕೊಡಿ ತುಂಬ ಸ್ಪೀಡಾಗಿ ಕೊಡಬೇಕು ಯಾಕಂದರೆ ನೀವು ಎಷ್ಟು ಸ್ಪೀಡಾಗಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೀರೋ ಅಷ್ಟು ನೀವು ಎಕ್ಸಾಮಲ್ಲಿ ಟೈಮನ್ನು ಉಳಿಸ್ಕೋಬೋದು ಎಲ್ಲ ಕ್ವಶನ್ಗಳನ್ನು ಕೂಡ ಅಟೆಂಪ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಉತ್ತರ ನೋಡೋಣ ಏನಿದೆ ಸರಿಯಾದ ಉತ್ತರ ಬರ್ತಾಯಿದೆ ಆಪ್ಷನ್ ಎ ಅ ಟೀಚರ್ ವಾಸ್ ಅರೆಸ್ಟೆಡ್ ವೆರಿ ಗುಡ್ ಎಲ್ಲ ಮ್ಯಾಕ್ಸಿಮಮ್ 90% ಜನ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ಉತ್ತರ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 9 ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ಮಾರ್ಚಿಂಗ್ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳವಳಿಯನ್ನು ಕಂಡು ಬಾಬು ಮತ್ತು ಮಂಜುಗೆ ನಿರಾಸೆಯಾಗುತ್ತೆ ಯಾಕೆ ನಿರಾಸೆ ಆಯಿತು ಡಿಸಪಾಯಿಂಟ್ ಅಂದ್ರೇನು ನಿರಾಸೆ ಆಗೋದು ಆಪ್ಷನ್ ಎ ದ ಸ್ಟೂಡೆಂಟ್ಸ್ ಆರ್ ವೆರಿ ಆ್ಯಕ್ಟಿವ್ ವಿದ್ಯಾರ್ಥಿಗಳು ತುಂಬ ಚುರುಕಾಗಿದ್ದರು ಆಪ್ಷನ್ ಸಿ ದ ಸ್ಟೂಡೆಂಟ್ಸ್ ಆರ್ ಶೌಟಿಂಗ್ ವಿದ್ಯಾರ್ಥಿಗಳು ತುಂಬ ಕೂಗ್ತಾಯಿದ್ರು ಆಪ್ಷನ್ ಸಿ ದೇರ್ ವಾಸ್ ಅ ರೈನ್ ಇನ್ ದಿ ಮಾರ್ಚ್ ಚಳುವಳಿ ಮಾಡೋ ಟೈಮಲ್ಲಿ ಮಳೆ ಬರ್ತಾಯಿತ್ತು ಆಪ್ಷನ್ ಡಿ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಸೈಲೆಂಟ್ಲಿ ವಿದ್ಯಾರ್ಥಿಗಳು ತುಂಬ ಶಾಂತವಾಗಿ ಹೋರಾಟವನ್ನು ಮಾಡ್ತಾಯಿದ್ರು ಸೊ ಕೌಂಟ್ ಡೌನ್ ಪ್ರಾರಂಭ ಮಾಡ್ತಾಯಿದ್ರ ಅದಕ್ಕಿಂತ ಮುಂಚೆನೇ ಉತ್ತರಗಳು ಬರ್ತಾಯಿವೆ ವಿದ್ಯಾರ್ಥಿಗಳು ತುಂಬ ಸ್ಪೀಡಾಗಿದ್ದೀರಾ ವೆರಿ ಗುಡ್ ತುಂಬ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಎಲ್ಲ ಜಾಯ್ನ್ ಆಗಿದ್ದೀರಾ ಓಕೆ ಡೈಲಿ ಕ್ವಿಜ್ಗೆ ಅಟೆಂಡ್ ಆಗ್ತಾಯಿರಿ ಡೈಲಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾಯಿರ್ತೀವಿ ನೋಡೋಣ ಈಗ ಸರಿಯಾದ ಉತ್ತರ ಕಾಮೆಂಟಲ್ಲಿ ಹಾಗೆ ಇನ್ನೂ ಉತ್ತರ ಬರ್ತಾಯಿವೆ. ಕಾಮೆಂಟನ್ನು ಸ್ಟಾಪ್ ಮಾಡಿ ಉತ್ತರ ಕಡೆಗೆ ನೋಡ್ತಾ ಇರಿ. ಬಾಬು ಮತ್ತು ಮಂಜುಗೆ ಈ ಒಂದು ಸ್ಟ್ರೈಕನ್ನು ನೋಡಿ, ಚಳುವಳಿಯನ್ನು ನೋಡಿ ತುಂಬ ನಿರಾಸೆಯಾಗುತ್ತೆ. ಯಾಕೆ? ಆಪ್ಷನ್ ಟಿ, ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಸೈಲೆಂಟ್ಲಿ. ವಿದ್ಯಾರ್ಥಿಗಳು ತುಂಬ ಶಾಂತವಾಗಿ ಹೋರಾಟವನ್ನು ಮಾಡಿ ಹೋಗ್ತಿದ್ದಾರಲ್ಲ, ಸೊ ಅವರಿಗೆ ನಿರಾಸೆ ಆಗುತ್ತೆ. ಕ್ವಶನ್ ನಂಬರ್ 10, ವೈ ವಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ ಅನ್ಯೂಸುವಲ್? ಅನ್ಯೂಸುವಲ್ ಅಂದ್ರೇನು? ಅಸಾಮಾನ್ಯ. ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳುವಳಿ ಅಸಾಮಾನ್ಯವಾಗಿತ್ತು. ಯಾಕೆ? ನೋಡಿ, ಸಾಮಾನ್ಯವಾಗಿ ಚಳುವಳಿಗಳಂದರೆ ಒಂಥರ ಇರುತ್ತೆ, ಬಟ್ ಇದು ಆ ಥರ ಇರಲಿಲ್ಲ, ಡಿಫ್ರೆಂಟ್ ಆಗಿತ್ತು. ಯಾಕೆ ಡಿಫ್ರೆಂಟ್ ಆಗಿತ್ತು ಅಂತ? ಆಪ್ಷನ್ ಎ, ನೋ ಸ್ಲೋಗನ್ ನೋ ಶೌಟ್. ಯಾವುದೇ ಘೋಷಣೆಗಳು ಧಿಕ್ಕಾರಗಳು ಇರಲಿಲ್ಲ. ಆಪ್ಷನ್ ಪಿ, ದೇರ್ ವೇರ್ ಸ್ಲೋಗನ್ಸ್ ಆ್ಯಂಡ್ ಶೌಟ್ಸ್. ಅಲ್ಲಿ ತುಂಬ ಘೋಷಣೆಗಳು ಧಿಕ್ಕಾರಗಳು ಕೂಗ್ತಾ ಇದ್ದರು. ಆಪ್ಷನ್ ಸಿ, ಸ್ಟೂಡೆಂಟ್ಸ್ ಆರ್ ಕ್ರೌಡೆಡ್. ಅಲ್ಲೆಲ್ಲ ವಿದ್ಯಾರ್ಥಿಗಳು ನೆರೆದಿದ್ದರು. ಆಪ್ಷನ್ ಡಿ, ಸ್ಟೂಡೆಂಟ್ಸ್ ಆರ್ ವೆರಿ ಬ್ರೇವ್. ಎಲ್ಲ ವಿದ್ಯಾರ್ಥಿಗಳು ತುಂಬ ಧೈರ್ಯವಂತರಾಗಿದ್ದರು. ಯಾವ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ತೀರಾ ನೋಡಿ, ಯಾಕಂದರೆ ಇಲ್ಲಿ ಕೇಳ್ತದೆ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳುವಳಿ ಅಸಾಮಾನ್ಯವಾಗಿತ್ತು ಯಾಕೆ. ನೋಡೋಣ ನಿಮ್ಮ ಉತ್ತರಗಳನ್ನ ಬೇಗ ಬೇಗ ಕಾಮೆಂಟಲ್ಲಿ ಕೊಡಿ. ಆ ಉತ್ತರಗಾಗಿ ವೇಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೇ ಲಾಭ ಅಂದರೆ ನಾನು ಪ್ರತಿದಿನ ಮಾಡ್ತಕ್ಕಂಥ ವೀಡಿಯೋಗಳ ನೋಟಿಸ್ ತಮ್ಮ ಮೊಬೈಲ್ಗೆ ಉಚಿತವಾಗಿ ಬರುತ್ತೆ. ಓಕೆ ಓಕೆ ವಿದ್ಯಾರ್ಥಿಗಳಲ್ಲಿ ತುಂಬ ಕಾಮೆಂಟನ್ನು ಮಾಡ್ತಾಯಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್, ಮ್ಯಾಕ್ಸಿಮಮ್ ಎಲ್ಲರೂ ಸರಿ ಉತ್ತರ ಕೊಡ್ತಾಯಿದ್ದೀರಾ. ಕೆಲವೊಂದು ಆಪ್ಷನ್ಸ್ಗಳು ಹತ್ರ ಬೇರೆ ಬೇರೆ ಆಗ್ತವೆ. ನೋಡೋಣ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳುವಳಿ ಅಸಾಮಾನ್ಯ ಯಾಕೆ ಆಗಿತ್ತು ಅಂತ. ಎಸ್, ವೆರಿ ಗುಡ್. ಆಪ್ಷನ್ ಎ, ನೋ ಸ್ಲೋಗನ್ ನೋ ಶೌಟ್. ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳುವಳಿಯಲ್ಲಿ ಯಾವುದೇ ಘೋಷಣೆಗಳು ಯಾವುದೇ ಧಿಕ್ಕಾರಗಳು ಇರಲಿಲ್ಲ, ಅದಕ್ಕಾಗಿ ಅದು ಅಸಾಮಾನ್ಯವಾಗಿತ್ತು. Question number 11, what had the police expected about the way of protest? Protest ಅಂದ್ರೇನು? ಮಾರ್ಚಿಂಗ್. ಮಾರ್ಚಿಂಗ್ ಅಂದ್ರೇನು? ಚಳವಳಿ ಮಾಡೋದು. ಸೊ ಈ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳವಳಿಯ ಬಗ್ಗೆ ಪೊಲೀಸರಿಗೆ ಯಾವ ಒಂದು ಅನುಮಾನ ಇತ್ತು, ಅಂದರೆ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳವಳಿ ಬಗ್ಗೆ ಪೊಲೀಸರ ಅಭಿಪ್ರಾಯ ಏನಾಗಿತ್ತು ಅಂತ ಕೇಳ್ತಾ ಇದೆ. ಅಂದರೆ ಪೊಲೀಸರು ಏನು ಅಂದ್ಕೊಂಡಿದ್ರು ಅಂತ. ಓಕೆ, ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತೀನಿ. ಪ್ರಶ್ನೆ ಅರ್ಥ ಆದರೆ ಮಾತ್ರ ನಾವು ಕಾಮೆಂಟನ್ನು ನೋಡ್ಕೋಬೋದು ನೋಡಿ, ಯಾಕಂದರೆ ಪ್ರಶ್ನೆ ಅರ್ಥ ಆಗೋದಿಲ್ಲ. ಪೊಲೀಸರು ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳುವಳಿ ಬಗ್ಗೆ ಯಾವೊಂದು ಅನುಮಾನವನ್ನು ಇಟ್ಕೊಂಡಿದ್ದರು? ಆಪ್ಷನ್ ಎ, ದ ಪ್ರೊಟೆಸ್ಟ್ ವುಡ್ ಬಿ ಪೀಸ್ಫುಲ್. ವಿದ್ಯಾರ್ಥಿಗಳು ತುಂಬ ಶಾಂತವಾಗಿ ಹೋರಾಟವನ್ನು ಮಾಡ್ಬೋದು ಅಂತ ಪೊಲೀಸ್ ಅಂದ್ಕೊಂಡಿದ್ದರು ಅಂತ ಆಪ್ಷನ್ ಕೇಳ್ತಾ ಇದೆ. ಆಪ್ಷನ್ ಬಿ ಏನು ಹೇಳುತ್ತೆ? ದ ಪ್ರೊಟೆಸ್ಟ್ ವುಡ್ ಬಿ ವಯಲೆಂಟ್. ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳುವಳಿ ಹಿಂಸೆಯಿಂದ ಕೂಡಿರ್ಬೋದು ಅಂತ ಅಂದ್ಕೊಂಡಿದ್ರಂತೆ. ಆಪ್ಷನ್ ಸಿ, ದ ಪ್ರೊಟೆಸ್ಟ್ ವುಡ್ ಬಿ ಸೈಲೆಂಟ್. ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳವಳಿ ಸೈಲೆಂಟ್ ಆಗಿರ್ಬೋದು ಅಂತ. ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್. ಮೇಲಿನ ಎಲ್ಲವೂ ಸರಿ ಅಂತೆ. ಅಂದರೆ ಎ ಬಿ ಸಿ ಮೂರು ಸರಿ ಇದ್ದಾಗ ಮಾತ್ರ ನಾವು ಆಪ್ಷನ್ ಡಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಈಗ ಆನ್ಸರನ್ನು ಕೊಡಿ ಬೇಗ ಬೇಗ ಬೇಗ. ನಿಮಗೆ ಪ್ರಶ್ನೆ ಇನ್ನೊಂದು ಸಲ ಓದಿ ಹೇಳ್ತೀನಿ ನೋಡಿ. ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳವಳಿಯ ಬಗ್ಗೆ ಪೊಲೀಸರು ಯಾವೊಂದು ಅಭಿಪ್ರಾಯನ ಹೊಂದಿದ್ರು ಅಂತ. ಸೊ ನೋಡೋಣ ಉತ್ತರ. ಈಗ ಕಾಮೆಂಟನ್ನು ಸ್ಟಾಪ್ ಮಾಡಿ ಉತ್ತರ ನೋಡಿ. ಈಗ ಸರಿಯಾದ ಉತ್ತರ ಬರ್ತಾಯಿದೆ ಆಪ್ಷನ್ ಬಿ, ದ ಪ್ರೊಟೆಸ್ಟ್ ವುಡ್ ಬಿ ವಯೋಲೆಂಟ್. ಅಂದರೆ ಹಿಂಸೆ, ಆ ಒಂದು ಚಳುವಳಿ ತುಂಬ ಹಿಂಸೆಯಿಂದ ಕೂಡಿರ್ಬೋದು ಅಂತ ಪೊಲೀಸ್ ಅಂದ್ಕೊಂಡಿದ್ದರು, ಬಟ್ ವಿದ್ಯಾರ್ಥಿಗಳು ಆ ಥರ ಮಾಡಲಿಲ್ಲ. ಕ್ವಶನ್ ನಂಬರ್ 12, ವಾಟ್ ವಾಸ್ ದೇರ್ ಇನ್ ದ ಮಿಸ್ಟ್ರಿಯಸ್ ಪಾರ್ಸಲ್? ರಹಸ್ಯವಾದ ಸಾಗಣೆಯಲ್ಲಿ ಏನಿತ್ತು ಅಂತ. ಮಿಸ್ಟ್ರಿಯಸ್ ಅಂದ್ರೇನು? ರಹಸ್ಯವಾದ. ಪಾರ್ಸಲ್ ಅಂದ್ರೇನು? ಸಾಗಣೆ. ಅಂದರೆ ಪೇಪರಲ್ಲಿ ಸುತ್ಕೊಂಡು ಹೋಗ್ತಿದ್ರಲ್ಲ ವಿದ್ಯಾರ್ಥಿಗಳು, ಮನೆಗೆ ತೊಗೊಂಬಂದ್ರಲ್ಲ, ಸೊ ಅದರಲ್ಲಿ ಏನಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದೆ. ಆಪ್ಷನ್ ಎ, ಸ್ಪೀಚ್ ಆಫ್ ಗಾಂಧೀಜಿ. ಗಾಂಧೀಜಿಯವರ ಭಾಷಣ ಇತ್ತು. ಆಪ್ಷನ್ ಬಿ, ಬಾಂಬ್ಸ್ ಆ್ಯಂಡ್ ಗನ್ಸ್. ಆಪ್ಷನ್ ಸಿ, ಸೈಕ್ಲೋಸ್ಟೈಲಿಂಗ್ ಮಷಿನ್. ಡಿ, ನ್ಯೂಸ್ ಪೇಪರ್ಸ್. ನೋಡಿ, ರಾತ್ರಿ ಮೋಹನ್ ಮನೆಗೆ ಪೇಪರಲ್ಲಿ ಸುತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಏನೋ ತೊಗೊಂಬರ್ತಾರಲ್ಲ, ಸೊ ಆ ಒಂದು ಪಾರ್ಸಲಲ್ಲಿ ಏನಿತ್ತು ಅಂತ ನಮಗೆ ಪ್ರಶ್ನೆ ಕೇಳ್ತಾ ಇದೆ. ಬೇಗ ಬೇಗ ಟೈಮ್ ಓವರ್ ಆಗ್ತಿದೆ, ಉತ್ತರವನ್ನು ಬೇಗ ಕೊಡಿ. ನಿಮಗಾಗಿ ಇನ್ನೂ ಸ್ವಲ್ಪ ಒಂದು 5 ಸೆಕೆಂಡ್ ಎಕ್ಸ್ಟ್ರಾ ಕೊಡ್ತೀನಿ. ಸೊ ಯೋಚನೆ ಮಾಡಿ ಬೇಗ ಬೇಗ, ಸರಿನಾ? ಓಕೆ, ಸರಿ ಉತ್ತರಗಳು ಬರ್ತವೆ ಮ್ಯಾಕ್ಸಿಮಮ್. ಈಗ ಉತ್ತರ ನಾನು ಹೇಳ್ತೀನಿ, ಚೆಕ್ ಮಾಡ್ಕೊಳ್ಳಿ ನಿಮ್ಮ ಉತ್ತರ ಸರಿ ಇದೆಯಲ್ಲ ಅಂತ. ಆಪ್ಷನ್ ಸಿ, ಸೈಕ್ಲೋಸ್ಟೈಲಿಂಗ್ ಮಷೀನ್. ನೆಕ್ಸ್ಟ್ ಕ್ವಶನ್ ನಂಬರ್ 13, What suspicion did the police have about cyclostyling machine? ಈ ಸೈಕ್ಲೋಸ್ಟೈಲಿಂಗ್ ಮಷೀನ್ ಬಗ್ಗೆ ಪೊಲೀಸರಿಗೆ ಯಾವ ಸಂದೇಹ ಇತ್ತು? ಸಸ್ಪಿಷನ್ ಅಂದ್ರೇನು? ಸಂದೇಹ, ಡೌಟ್ ಅಂತ ಅರ್ಥ ಕೊಡುತ್ತೆ. ಸೊ ಆ ಸೈಕ್ಲೋಸ್ಟೈಲಿಂಗ್ ಮಷೀನ್ ಬಗ್ಗೆ ಪೊಲೀಸರಿಗೆ ಯಾವ ಸಂದೇಹ ಇತ್ತು? ಏನು ಅಂದ್ಕೊಂಡಿದ್ರು ಪೊಲೀಸ್ ಅದರ ಬಗ್ಗೆ, ಮಷೀನ್ ಬಗ್ಗೆ ಅಂತ? ಆಪ್ಷನ್ ನೋಡೋಣ. ಆಪ್ಷನ್ ಎ, ದೇ ವರ್ ರೆಕಾರ್ಡಿಂಗ್ ಸಾಂಗ್ಸ್. ಅವರು ಹಾಡನ್ನು ರೆಕಾರ್ಡ್ ಮಾಡ್ಕೋಬಹುದು ಅಂತ ಪೊಲೀಸರು ಸಂದೇಹ ಪಟ್ಕೊಂಡಿದ್ದರು. ಆಪ್ಷನ್ ಬಿ, ದೇ ವರ್ ಪ್ಲೇಯಿಂಗ್ ಸಾಂಗ್ಸ್. ಅವರ ಹಾಡುಗಳನ್ನ ಪ್ಲೇ ಮಾಡ್ಬೋದು ಅಂತ ಅಂದ್ಕೊಂಡಿದ್ದರು. ಸಿ, ದೇ ವರ್ ಸೆಲ್ಲಿಂಗ್ ಮಷಿನ್. ವಿದ್ಯಾರ್ಥಿಗಳೆಲ್ಲ ಮಷಿನ್ಗಳನ್ನು ಮಾರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ಪೊಲೀಸರಿಗೆ. ಆಪ್ಷನ್ ಡಿ, ದೇ ವರ್ ಕಾಪಿಂಗ್ ಸ್ಪೀಚ್. ಅವರು ಭಾಷಣವನ್ನು ಕಾಪಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗುತ್ತಾ ಇದೆ. ನೋಡಿ, ಈ ಸೈಕ್ಲೋಸ್ಟೈಲಿಂಗ್ ಮಷೀನ್ ಬಗ್ಗೆ ಪೊಲೀಸರ ಒಂದು ಅನುಮಾನ ಏನಿತ್ತು ಅಂತ. ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪೊಲೀಸರು ಸೈಕ್ಲೋಸ್ಟೈಲಿಂಗ್ ಮಷೀನ್ ಬಗ್ಗೆ ಏನು ಅಂದ್ಕೊಂಡಿದ್ರು? ಓಕೆ, ನಮ್ಮ ಕೌಂಟ್ ಡೌನಿಗೆ ಜೀರೋಗೆ ಬಂದು ನಿಂತಿದೆ. ಜೀರೋಗೆ ಬಂದು ನಿಂತಿದೆ ಅಂದರೆ ಅರ್ಥ ಏನು? ನೀವು ಉತ್ತರವನ್ನು ನೋಡಬೇಕು ಅಂತ. ಓಕೆ, ಕಾಮೆಂಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ಆದ ಆನ್ಸರ್ ಬರ್ತಾಯಿವೆ. ಓಕೆ, ವಿದ್ಯಾರ್ಥಿಗಳು ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಉತ್ತರ ನೋಡೋಣ, ಸರಿಯಾದ ಉತ್ತರ ಬರ್ತಾಯಿದೆ. ಆಪ್ಷನ್ ಡಿ, ಎಕ್ಸಲೆಂಟ್, ವೆರಿ ಗುಡ್. ದೇ ವೇರ್ ಕಾಪಿಂಗ್ ಸ್ಪೀಚ್. ಅಂದರೆ ಸೈಕ್ಲೋಸ್ಟೈಲಿಂಗ್ ಮಷೀನನ್ನು ತೆಗೆದುಕೊಂಡು ಸ್ಪೀಚನ್ನು ಕಾಪಿ ಮಾಡ್ಕೋಬೋದು ಅಂತ ಪೊಲೀಸರು ಸಂದೇಹವನ್ನು ಪಟ್ಕೊಂಡಿದ್ದರು. ಕ್ವೆಶ್ಚನ್ ನಂಬರ್ 14, ವೈ ಹ್ಯಾಡ್ ಪಾಟೀಲ್ ಕಮ್ ಟು ದಿ ಟೀಚರ್ಸ್ ಹೌಸ್? ಆ ಒಂದು ಶಿಕ್ಷಕರ ಮನೆಗೆ ಪಾಟೀಲ್ ಯಾಕೆ ಬಂದಿದ್ದರು ಅಂತ. ಓಕೆ, ಪಾಟೀಲ್ ಯಾಕೆ ಬಂದಿದ್ದರು? ಆಪ್ಷನ್ ಎ, ಟು ಟೆಲ್ ಹೌ ಟು ಯೂಸ್ ಮಷೀನ್. ಮಷೀನನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಕ್ಕೆ ಬಂದಿದ್ರಂತ. ಓಕೆ, ತುಂಬ ಜೋಕ್ ಆಗಿದೆ ಆಪ್ಷನ್. ಆಪ್ಷನ್ ಬಿ, ಟು ವಾರ್ನ್ ಅಬೌಟ್ ದಿ ರೈಡ್. ರೈಡ್ ಅಂದ್ರೇನು? ಮನೆ ಮೇಲೆ ಅಟ್ಯಾಕ್ ಮಾಡೋದು. ಸೊ ನಿಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಎಚ್ಚರಿಕೆ ಕೊಡೋ ಸಲುವಾಗಿ. ಓಕೆ, ಆಪ್ಷನ್ ಸಿ, ಟು ಗಿವ್ ಅನದರ್ ಮಷೀನ್. ಮತ್ತೊಂದು ಹೊಸ ಮಷೀನನ್ನು ಕೊಡ್ಲಿಕ್ಕೆ ಬಂದಿದ್ನು ಅಂತ. ಓಕೆ, ಆಪ್ಷನ್ ಆಗಿವೆ ನೋಡಿ. ಡಿ, ಟು ಟೇಕ್ ರಿವೆಂಜ್. ರಿವೆಂಜ್ ಅಂದರೆ ಸೇಡು ತೀರಿಸಿಕೊಳ್ಳೋ ಸಲುವಾಗಿ ಬಂದಿದ್ನು ಅಂತ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ತುಂಬ ಆನ್ಸರ್ಗಳೆಲ್ಲ ಕಾಮಿಡಿ ಇವೆ ಅಂತ ನೀವುಗಳ ಅವಾಗನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪಾಟೀಲ್ ಯಾಕೆ ಬಂದಿದ್ನು? ಓಕೆ, ಕಾಮೆಂಟ್ ಬರ್ತಾಯಿವೆ, ಸರಿ ಉತ್ತರಗಳು ಬರ್ತಾಯಿವೆ. ಯಾರೋ ಕೆಲವೊಬ್ಬರು ಬಿ ಅಂತ ಹೇಳ್ತಾಯಿದ್ದಾರೆ, ಕೆಲವರು ಸಿ ಅಂತ ಹೇಳ್ತಾಯಿದ್ದಾರೆ. ಸೊ ಆ ಥರ ಎಲ್ಲ ರಾಂಗ್ ಕೊಡಬೇಡಿ, ಯೋಚನೆ ಮಾಡ್ಕೊಳ್ಳಿ. ಓಕೆ, ನಾವೀಗ ಉತ್ತರ ನೋಡೋಣ. ಉತ್ತರ ನೋಡೋಕ್ಕಿಂತ ಮುಂಚೆ ಬೇಗ ಲೈಕ್ ಮಾಡಿ. ಲೈಕ್ ಬಟನನ್ನು ಒತ್ತಿ. ನೀವು ಲೈಕ್ ಬಟನ್ ಒತ್ತಿದರೆ ನಾನು ಇಲ್ಲ ಆನ್ಸರ್ ಬಟನನ್ನು ಒತ್ತೀನಿ. ಓಕೆ, ಓಕೆ, ಲೈಕ್ ಬರ್ತಾಯಿವೆ. ಇನ್ನೂ ಬರಬೇಕು ನೋಡೋಣ. ಈಗ ನಾನು ಆನ್ಸರನ್ನು ಹೇಳ್ತಾಯಿದ್ದೀನಿ. ಇಲ್ಲಿ ಸರಿಯಾದ ಉತ್ತರ ಬರ್ತಾಯಿದೆ ಆಪ್ಷನ್ ಬಿ, ಟು ವಾರ್ನ್ ಅಬೌಟ್ ದಿ ರೈಟ್. ಓಕೆ, ಕ್ವೆಶ್ಚನ್ ನಂಬರ್ 15, ಹೂ ವಾಸ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್? ಈ ಪಾಟೀಲ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಯಾರು ಪಾಟೀಲ್? ಓಕೆನಾ, ಪಾಟೀಲ್ ಯಾರು ಅಂದರೆ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಬಾರ್ದು. ಯಾಕಂದರೆ ಸಬ್ ಇನ್ಸ್ಪೆಕ್ಟರ್ ಆಲ್ರೆಡಿ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಯಾರು ಅಂತ ನೋಡೋಣ. ಉತ್ತರ ಆಪ್ಷನ್ ನೋಡೋಣ ಮೊದಲು. ಆಪ್ಷನ್ ಎ, ಟೀಚರ್ಸ್ ಫ್ರೆಂಡ್ ಆ್ಯಂಡ್ ಕ್ಲಾಸ್ಮೇಟ್. ಆ ಶಿಕ್ಷಕರ ಗೆಳೆಯನಾಗಿದ್ದನು, ಜೊತೆಗೆ ಸಹಪಾಠಿಯಾಗಿದ್ದನು. ಆಪ್ಷನ್ ಬಿ, ಟೀಚರ್ಸ್ ರಿಲೇಟಿವ್. ಶಿಕ್ಷಕರ ಸಂಬಂಧಿಯಾಗಿದ್ದನು. ಸಿ, ಟೀಚರ್ಸ್ ಬ್ರದರ್. ಆಪ್ಷನ್ ಡಿ, ಟೀಚರ್ಸ್ ಎನಿಮಿ, ವೈರಿಯಾಗಿದ್ದು ಅಂತ. ಈಗ ನಿಮ್ಮ ಸಮಯ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. 10 ಸೆಕೆಂಡ್ಗಳಲ್ಲಿ ನಿಮ್ಮ ಸರಿಯಾದ ಉತ್ತರವನ್ನು ಕೊಡಿ. ಈ ಪಾಟೀಲ್ ಅಂತಕ್ಕಂಥವ್ರು ಯಾರು ಅಂತ ಇದೆ. ಸೊ ಬೇಗ ಉತ್ತರಗಳು ಎಲ್ಲ ಎ ಬರ್ತಾಯಿವೆ. ಯಾರೋ ಸಿ ಕಳಿಸ್ತಾಯಿದ್ದಾರೆ, ಡಿ ಕಳಿಸ್ತಾಯಿದ್ದಾರೆ. ಕನ್ಫ್ಯೂಸ್ ಮಾಡ್ಕೊಬೇಡಿ, ತುಂಬ ಈಸಿಯಾದ ಪ್ರಶ್ನೆ ಇದೆ. ಈ ಪಾಠವನ್ನು ಒಂದು ಬಾರಿ ಪ್ಲೇನಾಗಿ ಓದ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನೀಗ ಕೀ ಆನ್ಸರನ್ನು ಕೊಡ್ತೀನಿ ನೋಡಿ, ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ ಕರೆಕ್ಟಾಗಿದೆಯಾ ಇಲ್ಲ ಅಂತ. ಆಪ್ಷನ್ ಎ, ಟೀಚರ್ಸ್ ಫ್ರೆಂಡ್ ಆ್ಯಂಡ್ ಕ್ಲಾಸ್ಮೇಟ್. ಅಲ್ಲೇನು ಟೀಚರ್ ಅರೆಸ್ಟ್ ಆಗಿದ್ದಾರಲ್ಲ, ಅಂದರೆ ಮೋಹನ್ ಅವರು ತಂದೆಯವರು, ಅವರು ಫ್ರೆಂಡ್ ಆಗಿದ್ದನು ಮತ್ತು ಕ್ಲಾಸ್ಮೇಟ್ ಆಗಿದ್ದರು. ಎಲ್ಲರೂ ಇಬ್ಬರು ಕೂತ್ಕೊಂಡು ಅಂದರೆ ಕೂಡಿ ಕಲಿತಾ ಇದ್ದರು ಅಂತ. ಮುಂದಿನ ಪ್ರಶ್ನೆಗೆ ಹೋಗೋಣ ಬಾ. ಓಕೆ, ರೆಡಿ ಇದ್ರಾ? ಆ್ಯಕ್ಟಿವ್ ಆಗಿರಿ, ರೆಡಿಯಾಗಿರಿ. ಮುಂದಿನ ಪ್ರಶ್ನೆ ಬರ್ತಾಯಿದೆ. ಬಂತು. ಕ್ವೆಶ್ಚನ್ ನಂಬರ್ 16, ಬಟ್ ಯು ಹ್ಯಾವ್ ದ ಸೈಕ್ಲೋಸ್ಟೈಲಿಂಗ್ ಮಷೀನ್, ಹೂ ಸೆಡ್ ದಿಸ್? ಇಲ್ಲ, ನಿಮ್ಮ ಹತ್ರ ಸೈಕ್ಲೋಸ್ಟೈಲಿಂಗ್ ಮಷೀನ್ ಇದೆ ಅಂತ ಯಾರು ಹೇಳಿದ್ರು? ಆಪ್ಷನ್ ಎ, ಟೀಚರ್. ಆಪ್ಷನ್ ಬಿ, ಸುಮನ್. ಆಪ್ಷನ್ ಸಿ, ಮೋಹನ್. D. Patil the sub-inspector. Okay, the easy the press ide cyclo styling machine nim hatra ide kodi 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 and the hatarla yaru. Okay, okay, yade second will 2 1 0 time O. Oh my god. Time is to bega hotelva. Gote go the lack and the press no cobeco option or cobeco, yochina marcobeco, yochina mardoka time mere hogute. Example could agbodoke bega nima time maintain madana calcolitumba is agote. Not an author any day option D. Patil the sub-inspector. A cyclostelling machine in Hatra Ide and the Yarhadre Patil Hatra, Patil or Mane Bandagaur Hetre, Namatra cyclostelling machine in Lanta Hetre. But of Patil Hetre, but you have the cyclostelling machine and the Hetrala. Okay. Nodi Inunalco Prasneve Yella Sariutra Tapotra Escorta and the note Matquali, quiz in a quanilim score and a 3C. Joteki e video na yes to Sadhanastanimella friends alistair Matquali. Question number 17. And this is my country. As country admeli as antideli space abekavitu. Padagamade space agilla. Country as much as it is your. Who is the speaker? Nodi any answer with continue. And this is my country as much as it is your. Idu nenege hage deshavo nanagu kuda idu namma desha. Idu nanna desha anta. Yar Hedru Matana. Option A Amma, Option B Babu, Option C Patil the sub-inspector, D Manju. Prashne solve tough again kotini yakandre line nimgarta gotela gotela. And this is my country as much as it is yours. Idu ninage hage deshavo nina deshavo hage nanagu ee desha nandu anta yaru heltare anta nimma samaya ಕ್ಷಣ ಗಣನೆ ಪ್ರಾರಂಭ ಮಾಡೋಣ ಕೌಂಟ್ ಡೌನ್ ಅಂದ್ರೆ ಕನ್ನಡದಲ್ಲಿ ಕ್ಷಣ ಗಣನೆ ಕನ್ನಡ ಅಂತ ಬೇಕಾದ್ರೆ ವರ್ಡ್ ತುಂಬಾ ಓಕೆ ಓಕೆ ಮಕ್ಕಳೇ ನೋಡಿ ಟೈಮ್ ಏನಾಗಿದೆ ನೋಡಿ ಟೈಮ್ 0 ಆಯ್ತು ಓಕೆನಾ ಸ್ಟಾಪ್ ಮಾಡಿ ಈಗ ನಾನು ಉತ್ತರ ಕೊಡ್ತೀನಿ ನೋಡಿ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಸಿ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಅವರು ಹೇಳ್ತಾರೆ ಏನಂತ ಮೋಹನ್ ಗೆ ಹೇಳ್ತಾರೆ ಈ ಮಾತನ್ನ ಏನಂತ ಮೋಹನ್ Police run a number do on the Hadaga, Patil Hatarianta, Nano could nim help Madakmandin, Nan Deshkaganano, Nam Deshkaganano could another Madabakunim, Haganim Bartha Deshestano, Nanu could an anu de Donidini, Nanugu id Desha Ideanta, Hetare. Okay, next question order, question number 18. The year 1942 was the line of dash dash. 1942 ಅನ್ನೋದು ಒಂದು ಯಾವ ಒಂದು period ಅಂತ ಹೇಳ್ತಾ ಇದೆ ಆ ಪ್ರಶ್ನೆ ಆಪ್ಷನ್ ಎ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸೋ ಪ್ರಶ್ನೆ ಅರ್ಥ ಆಗಿದೆನಾ 1942 ರಲ್ಲಿ ಯಾವ ಒಂದು ಚಳುವಳಿ ನಡೆಯಿತು ಅನ್ನೋದೇ ಈ ತರ ಇದೆ ಅರ್ಥ ಮಾಡ್ಕೋಬೇಕು ಅಷ್ಟೇ ಮೊದಲನೇದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರೆ ಅಸಹಕಾರ ಚಳುವಳಿ ಆಪ್ಷನ್ ಬಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಭಾರತ ಬಿಟ್ಟು ತೊಲಗಿ ಚಳುವಳಿ ಆಪ್ಷನ್ ಸಿ ಸ್ವದೇಶಿ ಮೂವ್ಮೆಂಟ್ Swadeshi Horata. Option D, none of these. Yaudu Alla anta ide. Okay, bega uttaragalu birli. Innu ellaru yaryaru innu nama video ge like madi yaryaru subscribe aglo subscribe agi. Free agide yavude charge illa tumba free agide. 1942 ralli yav ondu chalavali naditu anta prashne kettide. So sariyada uttara nodona option B Quit India movement andre bharata bittu tolegi chalavali nadidittu. So, ಆ ಚಳವಳಿಯಲ್ಲಿ ಟೀಚರ್ ಭಾಗವಹಿಸಿದ್ರು ಅದಕ್ಕೆ ಅವರಿಗೆ ಅರೆಸ್ಟ್ ಮಾಡಿದ್ರು ಅಂತ ಈ ಪಾಠದ ಒಂದು ಸ್ಟೋರಿ ಇದೆ ಹೌದಲ್ವಾ ಇನ್ನು ಎರಡು ಪ್ರಶ್ನೆವೇ ಕ್ವೆಶ್ಚನ್ ನಂಬರ್ 19 ದ ಪೊಲೀಸ್ ಆಫೀಸರ್ who came to see the procession was dash dash procession ಅಂದ್ರೆ ಚಳವಳಿ ಸೋ ಆ ಚಳವಳಿ ವಿದ್ಯಾರ್ಥಿಗಳೆಲ್ಲ ಚಳವಳಿ ಮಾಡ್ತಿರಬೇಕಾದ್ರೆ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿ ಬರ್ತಾರೆ ವಿಜಿಟ್ ಮಾಡ್ತಾರೆ ಸೋ ಆ ಪೊಲೀಸ್ ಆಫೀಸರ್ ಯಾರು ಅಂತ ಅವರು ಯಾವ ಹುದ್ದೆಯಲ್ಲಿ ಇದ್ದ್ರು ಅಂತ ಆಪ್ಷನ್ ಎ ಎಸ್ಪಿ ಆಪ್ಷನ್ ಬಿ DGP, option C, DCP, option D, DSP. Tumba easy at the prashne, tumba near about the prashne de Vidatila Horata Martre Becadre, on the Manu Patrona Vidatio Corte Becadre, over police officer Bertare Horatadeli. So Bandu Manu Patrona, Svikar Martre. So a police officer Yahudeli Drori and Druanta. Okay. Campus Marcovi Yella DDD Anta, Ili SP de, DGP de, DCP de. DSP de iu police department bartakanta bere bere huddegalu. Okay, nanu iga uttara kortini nodi check madkolli. Option D DSP. DSP andre enu Deputy Superintendent of Police. Koniya prashne question number 20. The two boys holding aloft a picture of the dash dash. So horatadalli ಇಬ್ಬರು ವಿದ್ಯಾರ್ಥಿಗಳು ಒಂದು ಫೋಟೋನ ಹಿಡ್ಕೊಂಡಿದ್ರು. ಆ ಫೋಟೋ ಯಾರ್ದು ಅಂತ ಕೇಳ್ತಾ ಇದೆ. ಸೊ ನೀವು ನಾರಾಯಣಪುರ ಇನ್ಸಿಡೆಂಟ್ ಅಲ್ಲ ಪಾಠದಲ್ಲಿ ಒಂದು ಫೋಟೋ ಕೂಡ ಇದೆ, ನೀವು ನೋಡಬಹುದು ಯಾರು ಫೋಟೋ ವಿದ್ಯಾರ್ಥಿಗಳು ಹಿಡ್ಕೊಂಡಿದ್ರು ಅಂತ. ಓಕೆ, ಆಪ್ಷನ್ ನೋಡಿ. ಆಪ್ಷನ್ ಎ ಭಾರತ್ ಮಾತಾ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಭಗತ್ ಸಿಂಗ್, ಆಪ್ಷನ್ ಡಿ ಮಹಾತ್ಮ ಗಾಂಧಿ. ವಿದ್ಯಾರ್ಥಿಗಳೆಲ್ಲ ಹೋರಾಟ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಮುಂದ್ಗಡೆ ಇಬ್ಬರು ವಿದ್ಯಾರ್ಥಿಗಳು ಫೋಟೋನ ಹಿಡ್ಕೊಂಡು ಜೈಕಾರ ಘೋಷಣೆ ಕೂಗ್ತಾ ಹೋಗ್ತಿದ್ದೀರಲ್ಲ, ಸೊ ಅವ್ರ ಕೈಯಲ್ಲಿ ಯಾವ ಫೋಟೋನ ಹಿಡ್ಕೊಂಡಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದೆ. ನಿಮ್ಮ ಕೌಂಟ್ ಡೌನ್ ಕೂಡ ಓವರ್ ಆಗಿದೆ. ಈಗ ಉತ್ತರ ನೋಡೋಣವಾ? ಎಸ್, ವಿದ್ಯಾರ್ಥಿಗಳೆಲ್ಲ ವೇಟ್ ಮಾಡ್ತಾಯಿದ್ರೆ ಸರ್ ಉತ್ತರ ಬಿಡಿ ಬಿಡಿ ಬೇಗ ಅಂತ. ಹಾಗೆಲ್ಲ ಫ್ರೀಯಾಗಿ ನಾವು ಉತ್ತರವನ್ನು ಬಿಡೋಕ್ಕಾಗೋದಿಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗಂತ ನಾನು ಉತ್ತರ ಕೊಡೋದಿಲ್ಲ ಅಂತಲ್ಲ, ಸುಮ್ಮನೆ ಜೋಕ್ ಮಾಡ್ತಾಯಿದ್ದೀನಿ. ಸೊ ಉತ್ತರ ನೋಡೋಣ. 20ನೇ ಪ್ರಶ್ನೆಯ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಡಿ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧೀಜಿಯವರ ಫೋಟೋನ ತೆಗೆದುಕೊಂಡು ಹೋರಾಟವನ್ನು ಮಾಡ್ತಿದ್ದರು. ಸೊ ಮಹಾತ್ಮ ಗಾಂಧೀಜಿ ಫೋಟೋನ ಯಾಕೆ ಹಿಡಿದಂದರೆ ವಿದ್ಯಾರ್ಥಿಗಳು ಹೋರಾಟವನ್ನು ಶಾಂತಿಯುತವಾಗಿ ಮಾಡ್ತಿದ್ದರು. ಮಹಾತ್ಮ ಗಾಂಧೀಜಿಯವರು ಕೂಡ ಶಾಂತಿ ಪ್ರಿಯರಾಗಿದ್ದರು. ಓಕೆ, ಸೊ ಇಲ್ಲಿವರೆಗೆ ನಾವು 20 ಪ್ರಶ್ನೆಗಳನ್ನು ಈ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂಥ ಪಾಠದಿಂದ ಕಲ್ತ್ಕೊಂಡಿವಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಇನ್ನೊಂದು ಪಾಠ ಇದೆಯಲ್ಲ, ಯಾವುದು ಅ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಶ್ಡ್ ಅಂತಕ್ಕಂಥ ಒಂದು ಸಪ್ಲಿಮೆಂಟರಿ ರೀಡಿಂಗ್ನ ಪಾಠದಿಂದ ಕೂಡ ನಾವು ಕ್ವಿಝನ್ನು ಕಂಡಕ್ಟ್ ಮಾಡೋಣ. ಸೊ ಇಲ್ಲಿವರೆಗೆ ನಾನು ಎಷ್ಟು ಕ್ವಿಝ್ಗಳನ್ನು ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನ ನೋಡಬೇಕಾದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಮೇಲ್ಗಡೆ ಇರುತ್ತೆ ನೋಡಿ. ಓಕೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಜಾಯ್ನ್ ಆಗಿ. ನಾನು PDF ನೋಟ್ಸನ್ನು, ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಜೊತೆಗೆ ಪ್ರತಿದಿನ ನಾವು ಮಾಡ್ತಕ್ಕಂಥ ಲೈವ್ ಕ್ಲಾಸ್ಗಳ ಲಿಂಕನ್ನು ಕೂಡ ಶೇರ್ ಮಾಡ್ಕೊತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ. ಸೊ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಆಲ್.